ತ್ರೈಗುಣ್ಯವರ್ಜಿತ ಅಜಂ ವಿಭು ಮಾಧ್ಯಮೀಶಂ ವಂದೇ ಭವ್ನಮರ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತೋ ಜಯ ಮುದೀರೇತ್ ನೀವೆಲ್ಲರೂ ಕೂಡ ಎಷ್ಟೋ ವರ್ಷದಿಂದ ರಾಮನಾಥಾಚಾರ್ಯರು ಆಚಾರ್ಯರ ಮತ್ತು ಅನಂತಾಸನ ವಿಶೇಷ ಸನ್ನಿಧಾನದಲ್ಲಿ ಮಹಾಭಾರತದ ಪ್ರವಚನ ಮಾಲಿಕೆಯನ್ನು ನಡೆಸ್ತಾ ಇದ್ದಾರೆ ಅದನ್ನೆಲ್ಲ ನೀವು ಶ್ರದ್ಧಾ ಭಕ್ತಿಯಿಂದ ಆಲಿಸ್ತಾ ಇದ್ದೀರಿ ತುಂಬ ಅಭಿನಂದನಾರ್ಹವಾದ ವಿಷಯ ಇಲ್ಲಿ ವಿಶೇಷ ತತ್ವಾಭಿಮಾನಿ ದೇವತೆಗಳ ಅನಂತಾಸನ ಸೇವೆಗೋಸ್ಕರ ವಿಶೇಷ ತತ್ವಾಭಿಮಾನಿ ದೇವತೆಗಳ ಸನ್ನಿಧಾನವೂ ಕೂಡ ಇದೆ ಆಚಾರ್ಯರ ಪೂರ್ವಾಶ್ರಮದ ಪಿತೃಪಾದರಾಗಿರ್ತಕ್ಕಂಥ ಮಧ್ಯಗೆಹ ಭಟ್ರು ಇಲ್ಲಿ ಪ್ರವಚನ ಮಾಡ್ತಾ ಇದ್ದರೆ ಎಂ ಭಟ್ಟ ಪುರಾಣ ಇತಿಹಾಸ ಇತಿಹಾ ಪುರಾಣ ಮತ್ತು ಇತಿಹಾಸ ಭಾರತಾದಿಗಳಲ್ಲಿ ದೊಡ್ಡ ಪಂಡಿತರನ್ಸ್ಕೊಂಡಂತಹ ಆಚಾರ್ಯ ಮಧ್ವರ ಪೂರ್ವಾಶ್ರಮದ ಪಿತೃಪಾದರು ಮಧ್ಯೆಗೆ ಪ್ರವಚನ ಮಾಡ್ತಾ ಇದ್ದರು ಹಾಗಾಗಿ ಇದು ಒಳ್ಳೆಯ ಪ್ರವಚನದ ಮೊದಲಿಂದಲೂ ಕೂಡ ಪ್ರವಚನದ ಕೇಂದ್ರ ಎಲ್ಲ ಪರಮಾತ್ಮ ತತ್ವಾಭಿಮಾನ ದೇವತೆಗಳನ್ನು ಕೂಡ ಸಂತೋಷಪಡಿಸುತ್ತಿದ್ದರು ಅಲ್ಲಿ ಹೀಗೆ ಒಂದು ಮೊದಲಿಂದ ಇದು ದೊಡ್ಡ ಪ್ರವಚನ ಕೇಂದ್ರ ಅಧ್ಯಾತ್ಮ ಕೇಂದ್ರವಾಗಿತ್ತು ಆಚಾರ್ಯರು ವಿಶೇಷವಾಗಿ ಐತರೆಯ ಉಪನಿಷತ್ತ ಆ ಪಾಠವನ್ನು ಇಲ್ಲಿ ವಿಶೇಷವಾಗಿ ಮಾಡಿದರು ದೇವತೆಗಳೆಲ್ಲ ಆ ಸಂದರ್ಭದಲ್ಲಿ ವಿಶೇಷವಾಗಿ ಪುಷ್ಪವೃಷ್ಟಿಗೈದು ಅವರನ್ನು ಅಭಿನಂದಿಸಿದ್ದು ಎಂಬುದನ್ನು ನಾವು ಕೇಳ್ತಾ ಇದ್ದೆ ಇತಿಹಾಸದಿಂದ ಇಂತಹ ಒಂದು ಪವಿತ್ರವಾದ ಐತಿಹಾಸಿಕ ಪವಿತ್ರವಾದ ಈ ಸ್ಥಳದಲ್ಲಿ ನಿರಂತರ ಭಾರತದ ಪ್ರವಚನ ನಡೀತಾ ಇದೆ ಶಾಸ್ತ್ರು ಭಾರತಂ ಸಾರಂ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾತ ತಜ್ಞಾನಾತ್ ಮುಚ್ಛ್ಯತೆ ಅಂಜಸ ಶಾಸ್ತ್ರದಲ್ಲಿ ಸಾರಭೂತವಾದದ್ದು ನೀವೆಲ್ಲರಿಗೂ ತೂಕ ಮಾಡಿದ ಮಹಾಭಾರತ ಮಹಾಭಾರತದಲ್ಲಿ ಸಾರಭೂತವಾದದ್ದು ಒಂದು ವಿಷ್ಣು ಸಹಸ್ರನಾಮ ಆದರೆ ಇನ್ನೊಂದು ಭಗವದ್ಗೀತೆ ಭಗವದ್ಗೀತೆಗೆ ಆಚಾರ್ಯರು ಎರಡು ವ್ಯಾಖ್ಯಾನವನ್ನು ಅಂದರೆ ಗೀತಾ ತಾತ್ಪರ್ಯ ಗೀತಾ ಭಾಷ್ಯ ಮಾಡಿದರು ವಿಷ್ಣು ಸಹಸ್ರನಾಮಕ್ಕೆ ಅದಕ್ಕಂತೆ ಮಾಡಿದ್ರು ಕೂಡ ಅಲ್ಲಿಯಲ್ಲಿಯಲ್ಲಿ ತಮ್ಮ ಗ್ರಂಥದಲ್ಲಿ ವಿಷ್ಣು ಸಹಸ್ರನಾಮದ ಅಲ್ಲಿ ನಾಮದ ಅರ್ಥವನ್ನು ವಿಶೇಷವಾಗಿ ವರ್ಣಿಸಿದ್ದಲ್ದೇನೆ ವಿಷ್ಣು ಸಹಸ್ರ ನಾಮಕ್ಕೆ ಪ್ರತಿಯೊಂದು ನಾಮಕ್ಕೂ ಕೂಡ ನೂರು ನೂರು ಅರ್ಥವಿದೆ ಮಹಾಭಾರತಕ್ಕೆ ಮೂರು ಅರ್ಥ ಇದೆ ಎಂಬುದನ್ನು ತಿಳಿಸಿದವರು ಅದರ ಮಹತ್ವವನ್ನು ತಿಳಿಸಿದವರು ಆನಂದ ತೀರ್ಥರು ಅವರು ವಿಶೇಷವಾಗಿ ನೋಡಿ ಇದು ಮಹಾಭಾರತ ಅಂದರೆ ಶಾಸ್ತ್ರೀಯವಾದ ಪ್ರಮೇಯಗಳು ಏನಿದೆ ಅದನ್ನು ದೃಷ್ಟಾಂತ ರೂಪದಲ್ಲಿ ನಮಗೆ ಮಡ ಮನೆಮರಿಕೆ ಮಾಡಿಕೊಡುವಂತಹದ್ದು ಮಹಾಭಾರತ ನಿದರ್ಶನ ದೃಷ್ಟಾಂತ ರೂಪದಲ್ಲಿ ಶಾಸ್ತ್ರಾರ್ಥ ವೇದ ಶ ವೇದ ಹೇಳ್ತಾ ಪ್ರಮೇಯವನ್ನು ಹೇಳ್ತಾ ಹೋಗ್ತದೆ ಆ ಪ್ರಮೇಯವನ್ನು ದೃಷ್ಟಾಂತ ರೂಪ ದೃಷ್ಟಾಂತದಿಂದ ಮನವರಿಕೆ ಮಾಡಿಕೊಡುವಂತಹದ್ದು ಕೆಲಸವನ್ನು ಮಹಾಭಾರತ ಮಾಡ್ತಾ ಇದೆ ಅದಕ್ಕೆ ಅದು ಅದು ನಿರ್ಣಯ ಗ್ರಂಥ ನಿರ್ಣಾಯಕ ಅಂತ ಹೇಳ್ತಾರೆ ನಿರ್ಣಾಯಕ ಅಂದರೆ ಯುಕ್ತಿಯಿಂದ ವಿಚಾರ ಮಾಡಿ ನಿರ್ಣಯ ಮಾಡೋದು ಬೇರೆ ಅದು ಬ್ರಹ್ಮಸೂತ್ರ ಆ ಕೆಲಸ ಮಾಡುತ್ತೆ ಇದು ದೃಷ್ಟಾಂತಪೂರ್ವಕ ದೃಷ್ಟಾಂತ ಕೊಟ್ಟು ಮನವರಿಕೆ ಮಾಡುವ ಕೆಲಸವನ್ನು ಮಾಡ್ತಾ ಇದೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ನಾನು ತಾನು ಸರ್ವೋತ್ತಮ ಅಂತ ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ ಮೈಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಕೃಷ್ಣ ಸರ್ವೋತ್ತಮ ಅಂತ ಅದು ಶಾಸ್ತ್ರ ಹೇಳ್ತಾ ಇದೆ ಭಗವದ್ಗೀತೆ ಹೇಳ್ತಾ ಇದೆ ಅದನ್ನು ರಾಜಸೂಯೆಯಾಗದ ಪ್ರಕರಣದಲ್ಲಿ ಭೀಷ್ಮಾಚಾರ್ಯರು ಯಾರಿಗೆ ಅಗ್ರಪೂಜೆಯನ್ನು ಮಾಡಬೇಕಂತ ಹೇಳಿದರೆ ಐತದಾತ್ಮ ವಿಧಂ ಸರ್ವಂ ಯಾರು ಅಚ್ಯುತ ಶ್ರೇಷ್ಠ ಅವನಿಗೆ ನೀನು ಪೂಜೆ ಮಾಡುವಂಥ ಹಾಗೆ ಅಲ್ಲಿ ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿದ್ರೂ ಕೂಡ ಕೃಷ್ಣನನ್ನು ಅಗ್ರಪೂಜೆಗೆ ಅರ್ಹ ಅವನೇ ಸರ್ವೋತ್ತಮ ಎಂಬುದಾಗಿ ಇರಿಸಿ ಕೃಷ್ಣ ಅಗ್ರಪೂಜೆಯನ್ನು ತಗೊಂಡ ಹೀಗೆ ಎಲ್ಲ ದೇವತೆಗಳ ಸಂಗಮ ಅಲ್ಲಿ ಅದರಲ್ಲಿ ಆಯ್ಕೆ ಮಾಡಿದ್ದು ಕೃಷ್ಣನನ್ನು ಹಾಗಾಗಿ ಕೃಷ್ಣ ಸರ್ವೋತ್ತಮ ಅವನಿಗೆ ಅಗ್ರ ಪೂಜೆ ಸಲ್ತು ಅವನ ಅಂತ ಮನವರಿಕೆ ಮಾಡಿಕೊಡುವಂಥದ್ದು ಇನ್ನೊಂದು ಇಲ್ಲಿ ಯಾವ ಎರಡು ಪಕ್ಷ ನೋಡಿ ಚಿಕ್ಕ ಮಕ್ಕಳಿಗೂ ಅರ್ಥವಾಗಿರುವಂತಹದ್ದು ಕೌರವರ ಪಾಂಡವರ ಯುದ್ಧ ಇದು ದೈವ ಸ್ವಭಾವಕ್ಕೂ ಆಸುರ ಸ್ವಭಾವಕ್ಕೂ ನಡೆದ ಸಂಘರ್ಷ ಈ ಸಂಘರ್ಷದಲ್ಲಿ ದೈವ ಸ್ವಭಾವದ ದೈವ ಸಂಪತ್ತಿನ ಪ್ರತೀಕರಾಗಿರ್ತಕ್ಕಂತಹ ಪಾಂಡವರು ಪಾಂಡವೇ ಅಚ್ಚಪುಣ್ಯಾನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಅಲ್ಲಿ ಶುಭರು ಆ ಪಕ್ಷದ ಕೋ ಮತ್ತೆ ಆಸುರ ಪಕ್ಷ ದೈವ ಆಸುರ ಸಂಪತ್ತನ್ನು ಪ್ರಧಿಸುವಂತಹ ಕೌರವರು ಅದರಲ್ಲಿ ಒಬ್ಬರು ಪಾಂಡವರ ಪಕ್ಷಕ್ಕೆ ಕೃಷ್ಣ ಅವನ ನೇತೃತ್ವ ವಹಿಸಿದ ಕೌರವರ ಪಕ್ಷಕ್ಕೆ ಮುಖ್ಯವಾಗಿ ಪ್ರಮುಖ ಪಾತ್ರ ವಹಿಸಿದವರು ರುದ್ರದೇವರ ಅವತಾರಭೂತರಾದಂತಹ ಅಶ್ವತ್ಥಾಮಾಚಾರ್ಯರು ಹೀಗೆ ಒಂದು ರೀತಿಯಾಗಿದ್ದು ಹರಿಹರ ಪಕ್ಷ ಯಾಕೆಂದರೆ ಆ ಪಕ್ಷದಲ್ಲಿ ರುದ್ರದೇವರ ಅವತಾರಭೂತ್ರ ಅಶ್ವತ್ಥಾಮಾಚಾರರು ನಾಲ್ಕು ಅಕ್ಷೋಹಿಣಿ ಸೇನೆಯನ್ನು ಸದಬಡಿದಿದ್ದಾರೆ ಪ್ರಮುಖ ಪಾತ್ರ ವಹಿಸಿದವರು ಭೀಷ್ಮಾಚಾರ್ಯರಿಗಿಂತ ಪ್ರಮುಖ ಪಾತ್ರ ವಹಿಸಿದವರು ಅಶ್ವತ್ಥಾಮಾಚಾರರು ಅದು ರುದ್ರದೇವರ ಅವತಾರ ಅದು ಹರ ಪಕ್ಷ ಇದು ಹರಿಪಕ್ಷ ಎರಡಕ್ಕೆ ಸಂಘರ್ಷ ಆದಾಗ ಹರಿಪಕ್ಷ ಗೆಲ್ತು ಹರಪಕ್ಷ ಸೋತಾಯ್ತು ಸೋತು ಹೋಯಿತು ಅಂದರೆ ಇದು ಚಿಕ್ಕ ಮಕ್ಕಳಿಗೂ ಅರ್ಥವಾಗುವಂಥದ್ದು ಹಾಗಾಗಿ ಸೋತ ಪಕ್ಷವನ್ನು ರುದ್ರದೇವರ ಅವತಾರಭೂತರ ಅಶ್ವತ್ಥಾಮಾಚಾರ್ಯರು ವಹಿಸಿಕೊಂಡರು ಆಗಿಲ್ಲ ಅವರಿಗೆ ಬ್ರಹ್ಮಶ್ವರ ಅಸ್ತ್ರ ಬಿಟ್ಟರು ನಾರಾಯಣಾಸ್ತ್ರ ಬಿಟ್ಟರು ಹೇಗಾದರೂ ಪಾಂಡವರ ಸೇನೆಯನ್ನು ಸದೆಬಡಿಬೇಕು ಅಂತ ಏನಾಯಿತು ಅಂದ್ರೆ ಒಂದು ಹಂತದಲ್ಲಿ ಅಗ್ನೇಯಾಸ್ತ್ರ ಬಿಟ್ಟರು ಕೂಡ ಕೃಷ್ಣ ರಕ್ಷಣೆ ಮಾಡಿದಾಗ ಅರ್ಜುನ ರಥ ಎತ್ತಿ ರಥ ರಥಸಹಿತವಾಗಿ ರಕ್ಷಣೆ ಮಾಡಿದ ಇನ್ನು ಯಾಕೆ ನನಗೆ ಯುದ್ಧ ಬೇಡವೇ ಬೇಡ ಅಂತ ವೈರಾಗ್ಯದಿಂದ ಹೊರಟು ಹೋಗಿಬಿಟ್ರು ಕೊನೆಗೆ ನಿಲ್ಲಿಸ್ತಾರೆ ಇದೇ ವಾಸಿಷ್ಠ ಕೃಷ್ಣ ಏ ನಿನ್ನ ಇನ್ನು ಕೆಲಸ ಮುಗಿಲಿಲ್ಲ ಮಾರಾಯ ಮಾಯಾಹಿ ಅಲ್ಲ ನಾಳೆ ನಾನು ಅಸ್ತ್ರಗ್ರಹಣ ಅಂತ ಹೇಳಿದರು ಅಷ್ಟು ಅವರಿಗೆ ನಿರಾಶೆ ಆಗಿಬಿಟ್ಟಿದ್ದರು ರುದ್ರದೇವರಿಗೆ ಹಾಗಾಗಿ ಇದು ಚಿಕ್ಕ ಮಕ್ಕಳಿಗೆ ಅರ್ಥ ಆಗುವಂಥದ್ದು ಹರಿಪಕ್ಷ ಹರಪಕ್ಷ ಇದಕ್ಕೆ ಸಂಘರ್ಷ ಆದಾಗ ಹರಿಪಕ್ಷ ಗೆಲ್ತು ಹರಪಕ್ಷ ಸೋತು ಹೋಯ್ತು ಅಂದರೆ ಹರಿ ಸರ್ವೋತ್ತಮ ಹೀಗೆ ಅನೇಕ ದೃಷ್ಟಾಂತದ ಮೂಲಕ ಹರಿಯ ಸರ್ವೋತ್ತಮತ್ವನು ಭೀಮಸೇನ ಸಮೂಹನಾಸ್ತಿ ಸೇನೆಯೋ ರುಬಯೋರ್ಬಿ ರುದ್ರದೇವರಿಗೂ ಅವತಾರಭೂತರಾದ ಅಶ್ವತ್ಥಾಮಾಚಾರ್ಯಗೂ ವಾಯುದೇವರ ಅವತಾರ ಭೀಮನಿಗೆ ತಿಕ್ಕಾಟಾದಾಗ ಭೀಮ ಗೆದ್ದ ಇದರಿಂದಾಗಿ ಏನರ್ಥ ಆಗುತ್ತೆ ಯಾಕಂದರೆ ಇದು ಸ್ಥೂಲ ದೃಷ್ಟಿಗೆ ಗುಣದಿಂದ ಯಾರು ಉತ್ತವರೊಂದು ಗೊತ್ತಾಗೋದಿಲ್ಲ ಅದು ಒಳಗಿರುವಂತಹದ್ದು ಹೊರಗಿನಿಂದ ಗೊತ್ತಾಗೋದು ಬಲ ಮಾತ್ರ ಹಾಗಾಗಿ ಈ ಬಲದಿಂದ ಸಂಘರ್ಷ ಆದಾಗ ಭೀಮಸೇನ ಕೈ ಮೇಲಾಯಿತು ಭೀಮ ಉತ್ತಮ ಅಂತ ಅದರಿಂದ ಅರ್ಥ ಆಗತ್ತೆ ಹೀಗೆ ಅನೇಕ ಶಾಸ್ತ್ರೀಯ ಪ್ರಮೇಯವನ್ನು ದೃಷ್ಟಾಂತದ ಮೂಲಕ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಹಾಭಾರತ ಮಾಡ್ತಾ ಇದೆ ಇದನ್ನು ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ನಿಜವಾಗಿಯೂ ಕೂಡ ಬಹಳ ಈ ಭಂಡಾರ್ಕರ್ ಇವರೆಲ್ಲ ಶೋ ಇದು ಮಾಡಿದ್ದಾರೆ ಬಹಳ ಪಾಠಾಂತರ ಕೊಟ್ಟು ಮಹಾಭಾರತವನ್ನು ಪ್ರಕಟಪಡಿಸಿದರು ಅವರಿಗೆ ಪಶ್ಚಾತ್ತಾಪ ಎಂದು ಮಹಾಭಾರತದ ಆತ್ಮಣಯಕ ಆಚಾರ್ಯ ಮದ್ದುರು ಒಂದು ಗ್ರಂಥ ಇದೆ ಅಯ್ಯೋ ನಾವು ಅದನ್ನು ನಿಜವಾಗಿಯೂ ಕೂಡ ಅದನ್ನು ನಾವು ಇದರಲ್ಲಿ ಹಾಕಬೇಕಿತ್ತು ತುಂಬ ನಾವು ಅನ್ಯಾಯ ಮಾಡಿದ್ದೇವೆ ಅಂತ ಮತ್ತೆ ಪಶ್ಚಾತ್ತಾಪ ಆಯ್ತಂತೆ ಹಾಗಾಗಿ ಆಚಾರ್ಯರ ಯಾಕೆಂದರೆ ಸ್ವಾರಸ್ಯ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಕಥಾನಾಯಕ ಕೃಷ್ಣ ಅವನೇ ವ್ಯಾಸರೂಪದಿಂದ ಕಥೆ ಮೂಲ ಮೂಲಕಾರ ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಉಪನಾಯಕ ಅನಿಸ್ಕೊಂಡ ಆ ಭೀಮಸೇನೇ ಮದ್ದುರಾಗಿ ಬಂದು ಮಾಡಿದ್ದಾರೆ ಏನ್ರಿ ಐತಿಹಾಸಿಕ ಪುರುಷರಿಗೆ ಇತಿಹಾಸದ ಬಗ್ಗೆ ಮಾಡ್ತೀವಿ ಇದೆಲ್ಲ ಅವರು ಅಥೆಂಟಿಕ್ಕಾಗಿ ಸರಿಯಾಗಿ ಹೇಳುವವರೊಂದು ಅವರೇಬ್ರೆ ಮೂಲಕಾರ ವ್ಯಾಸ ಅಂದರೆ ಕೃಷ್ಣನೇ ವ್ಯಾಸ ರೂಪದಿಂದ ಹೇಳಿದ ಅದಕ್ಕೆ ಉಪನಾಯಕನಾಗಿರ್ತಕ್ಕಂಥ ಭೀಮಸೇನ ಭಾಷ್ಯ ಬರದ ಹಾಗಾಗಿ ಅವರು ಹೇಳಿದ್ದು ಅದು ಸಮ್ಮತವೇ ನಿಜ ಅದು ನಿಜವಾದ ತಾತ್ಪರ್ಯ ಮಹಾಭಾರತ ನಿಜವಾಗಿ ನಾವು ಕೇಳಬೇಕಂತಾದರೆ ಉಪನಾಯಕನಿಸ್ಕೊಂಡವನೇ ಇಲ್ಲಿ ಮತ್ತೆ ಮಧ್ವರೂಪದಿಂದ ಬಂದು ಅದಕ್ಕೆ ವ್ಯಾಖ್ಯಾನ ನಿರ್ಣಯ ಮಾಡಿದ್ದಾರೆ ಆದ್ದರಿಂದಾಗಿ ಅದು ಹೆಚ್ಚು ಮಾನ್ಯವಾಗತ್ತೆ ಅಂತಹ ಇದರಲ್ಲಿ ಒಂದು ವೇದವ್ಯಾಸರ ಇದರ ಬಗ್ಗೆ ಒಂದು ಹೇಳಿ ನಾನು ಕೃಷ್ಣಾರ್ಪಣೆ ಬಿಡ್ತಾ ಇದ್ದೇವೆ ಹೇ ವೇದಾಧಿವಾಸ ವಿಶ್ವ ಸದ್ಗುಣ ವಾಸ ಮೇರು ಬದರಿ ವಾಸ ವಿಶ್ವವಿದ್ಯಾ ವಾಸ ಮಧ್ವ ಮಾನಸಾ ಭಾಸ ವೇದ ಕರ್ಷಣ ವಿಲಾಸ ಪಥಭ್ರಷ್ಟ ಎನ್ನನೆ ಶಿಷ್ಟ ಮಾರ್ಗದಲ್ಲಿ ಇರಿಸೋ ಕೀಟವತ್ಸಲ ದೇವ ಎಲ್ಲ ವೇದ ವಿದ್ಯೆಗೆ ಆಶ್ರಯ ಸಕಲ ಸದ್ಗುಣ ವಾಸ ಮೇರು ಮತ್ತು ಬದರಿಯಲ್ಲಿ ವೇದವ್ಯಾಸರು ವಾಸ ಮಾಡ್ತಾ ಇದ್ದಾರೆ ಸಕಲ ನಿಲಯ ಸಕಲ ವಿದ್ಯಾ ವಾಸ ಮಧ್ವ ಮಾನಸದಲ್ಲಿ ಯಾವಾಗಲೂ ಬೆಳಗತಕ್ಕಂತಹ ವೇದ ಎಂದು ಕರ್ಷಣ ವೇದ ಕರ್ಷಣ ಅಂದರೆ ವೇದ ವಿಭಾಗ ಎಂಬುದು ಅವರಿಗೆ ಒಂದು ಲೀಲೆ ಪಥಭ್ರಷ್ಟನಾಗಿದ್ದೇನೆ ಎನ್ನ ಶಿಷ್ಟ ಮಾರ್ಗದಲ್ಲಿ ಇರಿಸೋ ಕೀಟವತ್ಸಲ ದೇವ ಅಲ್ಲ ಕೀಟದ ಮೇಲೆ ವಾತ್ಸಲ್ಯ ತೋರಿಸಿ ಆ ಕೀಟದಿಂದ ರಾಜ್ಯ ಬಾಳಿಸಿ ಅದನ್ನು ಉದ್ಧಾರ ಮಾಡಿದ ಅದಕ್ಕೂ ಮೋಕ್ಷ ಕೊಟ್ಟವನು ನೀನು ನನ್ನನ್ನು ಉದ್ಧಾರ ಮಾಡು ಎನ್ನ ನೀ ವಿಷಯ ದಾಸನಾಗಿಸಬೇಡ ನಿನ್ನ ವಿಶೇಷ ದಾಸನಾಗಿಸ ಸಲಹೋ ಕೃಪಣವತ್ಸಲ ದೇವ ಪರಾಶರಗೆ ಒಲಿದು ಅಂಬಿಗನ ಪೆಣ್ಣಿನಲಿ ಗೋಚರಿಸಿದ ನೀ ಅಂಬಿಗನ ಕಾಯಕವ ಪಿಡಿದೆ ಅಂಬಿಗ ನಂದದಿ ಭಾಗವತ ನೌಕೆಯಲ್ಲಿ ವಿಷ್ಣು ರಾತಾದಿಗಳಿಗೆ ಭವಾಪಾರ ಸೇರಿಸಿದೆ ಹೇ ದಯಾಸಾಗರ ವಾಸ ವೇದ ನೀನು ವಿಷಯದಾಸನಾಗಿ ನಾನು ಮಾಡಬೇಡ ನಿನ್ನ ದಾಸನಾಗಿ ನನಗೆ ಅನುಗ್ರಹ ಮಾಡಪ್ಪ ಪರಾಶರರಿಗೆ ಒಲಿದು ಅಂಬಿಗನ ಪೆಣ್ಣಿನಲ್ಲಿ ಅಂದರೆ ವಸ್ತುಸ್ತು ಅವಳು ನಿಜವಾಗಿಯೂ ಕೂಡ ವಸುರಾಜನ ಮಗಳು ಆದರೆ ಬೆಳೆದದ್ದೆಲ್ಲ ಯಾರು ಅಂಬಿಗರ ಮರಿ ಇಲ್ಲ ಹಾಗಾಗಿ ಅಂಬಿಗನ ಹೆಣ್ಣು ಅನಿಸ್ಕೊಂಡ ಅಂಬಿನ ಸಾಕು ಹೆಣ್ಣು ಅಷ್ಟೇ ಅವಳು ಕ್ಷತ್ರಿಯ ಸ್ತ್ರೀಯವಳು ಅವಳಲ್ಲಿ ಅಂದರೆ ಸತ್ಯವತೆಯಲ್ಲಿ ಪ್ರಕಟನಾದಿ ಅಂಬಿಗನ ಕಾಯಕವ ಬಿಡಿದಿ ಯಾಕೆ ಅಂಬಿಗನ ಪೆಣ್ಣಿನೊಟ್ಟು ಅಂಬಿಗ ದಾಟಿಸುವ ಕೆಲಸ ಏನದು ಅಂಬಿಗ ನಂದದಿ ಭಾಗವತ ನೌಕೆಯಲ್ಲಿ ವಿಷ್ಣುರಾತಾದಿಗಳಿಗೆ ಭವಾಬ್ದಿ ಸೇರಿಸಿದೆ ಅಂದರೆ ಶುಕಾಚಾರ್ಯರ ಮೂಲಕ ಶಿಷ್ಯ ಮಾಡಿದರೆ ಅದು ಗುರು ಮಾಡಿದ ಹಾಗೆ ಅಂಬಿಗ ನಂದದಿ ಭಾಗವತ ನೌಕೆಯಲ್ಲಿ ವಿಷ್ಣುರಾತಾದಿಗಳನ್ನು ಕೂಡಿಸಿ ಭವಸಾಗರವನ್ನು ದಾಟಿಸಿದಿ ಸತ್ಯಶಾಸ್ತ್ರವ ವಿರಚಿಸಿನಿ ಸತ್ಯವಂತರಿಗೆ ನಿಗಮ ತಾತ್ಪರ್ಯ ತೋರಿದೆ ಬ್ರಹ್ಮಸೂತ್ರವನ್ನು ಸತ್ಯಶಾಸ್ತ್ರ ಅಂತ ಹೇಳ್ತಾರೆ ಅದನ್ನು ರಚಿಸಿ ಆ ಸತ್ಯ ಬ್ರಹ್ಮಸೂತ್ರ ವಿದ್ಯೆ ಉಳ್ಳವರಿಗೆ ವೇದದ ತಾತ್ಪರ್ಯ ಏನಂತ ತೋರಿಸಿದೆ ಹೇ ಸತ್ಯವತಿ ಸುತನೆ ಕೃಷ್ಣಗೆ ವೈದುಷ್ಯವರ ವಿದುರಾಭಿಧಾನವಿತ್ತೆ ಕೃಷ್ಣ ಅಂದರೆ ಚತುರ್ಥ ದಮನ ಆಗಿರ್ತಕ್ಕಂಥ ವಿದುರನಿಗೆ ವಿದ್ವತ್ವವನ್ನು ಕೊಟ್ಟದ್ದಲ್ಲದೆ ವೈದುಷ್ಯ ಪಾಂಡಿತ್ಯವನ್ನು ಕೊಟ್ಟದ್ದಲ್ಲದೆ ವಿದುರ ವಿದ್ಯೆಯಲ್ಲಿ ವಿಶೇಷ ರತನಾದ್ದರಿಂದಾಗಿ ವಿದುರಾಂತ ಹೆಸರನ್ನು ಕೊಟ್ಟವನು ನೀನೆ ತನ್ಮುಖತೆಯ ಮನೋಜ್ಞ ನೀತಿಯನ್ನು ಬೋಧಿಸಿದೆ ವಿದುರು ನೀತಿಯನ್ನು ಅವನ ಮುಖದಿಂದ ನೀನು ಬೋಧಿಸಿದ ಜಗತ್ತಿಗೆ ಮುಂಚೆ ನೀ ದಿವ್ಯ ಭಾರತ ಜ್ಯೋತಿಯನ್ನು ಬೆಳಗಿದೆ ಕೃಷ್ಣ ಕೃಷ್ಣೇಷ್ಟರ ಕೀರ್ತಿ ಕನ್ನೆಯ ರಂಧವ ತೋರಿದೆ ಸರ್ವ ಪುರುಷಾರ್ಥ ಸಾರಸ್ವವನ್ನು ಅರುಹಿದೆ ನಿಗಮ ವೇದ್ಯಾರ್ಥ ನಿದರ್ಶನವ ತೋರಿದೆ ಹೇ ದೃಷ್ಟಾಂತ ಕುಶಲನೆ ಯಾಕೆಂದರೆ ಕೌರವರ ಪಾಂಡವರು ಹುಟ್ಟಕ್ಕಿಂತ ಮೊದಲೇನೇ ಮಹಾಭಾರತವನ್ನು ವೇದವ್ಯಾಸರು ರಚನೆ ಮಾಡಿದರು ದಿವ್ಯ ಭಾರತ ಜ್ಯೋತಿಯನ್ನು ಮುಂಚೆ ಕೌರವ ಪಾಂಡವ ಅಂಶ ಹುಟ್ಟೋದಕ್ಕಿಂತ ಮೊದಲೇನೇ ರಚನೆ ಮಾಡಿ ಆಗಿದೆ ನೀನು ಅಷ್ಟು ಸರ್ವಜ್ಞ ನೀನು ಕೃಷ್ಣ ಕೃಷ್ಣೇಷ್ಟರ ಕೀರ್ತಿ ಕನ್ಯೆಯ ರಂಧವ ತೋರಿದೆ ಅಲ್ಲಿ ಕೃಷ್ಣ ಕೃಷ್ಣೇಷ್ಟರು ಅಂದರೆ ಪಾಂಡವರು ಇವರಿಬ್ಬರ ಕೀರ್ತಿ ಕನ್ಯೆಯರ ಅಂಧವನ್ನು ಯಾಕೆಂದರೆ ಪಾಂಡವ ಕೀರ್ತಿ ನಾರಿ ಅಂತ ಆಚಾರ್ಯರು ಹೇಳ್ತಾರೆ ಅಂತಹ ಕೀರ್ತಿ ಕನ್ಯರ ರಂಧವ ತೋರಿದೆ ಸರ್ವ ಪುರುಷಾರ್ಥ ಸಾರ ಸರ್ವಸ್ವನೋ ರಹಿದೆ ಸರ್ವ ಪುರುಷಾರ್ಥ ಸಾರ ಸರ್ವಸ್ವನ ಮಹಾಭಾರತದಲ್ಲಿ ಹೇಳಿದೆ ನಿಗಮ ವೇದ್ಯಾರ್ಥ ನಿದರ್ಶನವ ತೋರಿದೆ ವೇದದ ಅರ್ಥ ಏನಿದೆ ಅದನ್ನು ದೃಷ್ಟಾಂತ ರೂಪದಲ್ಲಿ ತೋರಿಸಿದವನು ನೀನು ದೈವ ಆ ಆಸುರ ನಿಸರ್ಗಗಳ ಸಂಘರ್ಷವ ಕುರುಪಾಂಡವರ ಸಂಘರ್ಷ ನಿದರ್ಶನದ ತೋರಿದೆ ದೈವ ಆಸುರ ನಿಸರ್ಗಗಳ ಸಂಘರ್ಷ ಹೇಗಿರುತ್ತೆ ಎಂಬುದನ್ನು ಮಾದರಿ ರೂಪದಲ್ಲಿ ಕುರುಪಾಂಡವರ ಸಂಘರ್ಷ ರೂಪದಿಂದ ಸಂಘರ್ಷ ನಿದರ್ಶನವಾಗಿ ತೋರಿಸಿದಿ ಕುರುಕುಲದ ಅವಸಾನ ಪಾಂಡವ ಕುಲೋತ್ಥಾನ ಕುರುಕುಲ ನಾಶ ಮಾಡಿ ಪಾಂಡವರ ಕುಲವನ್ನು ಮೇಲಕ್ಕೆತ್ತಿದಿ ನೀನಾದಿ ಲೀಲೆಯಲ್ಲಿ ಉಭಯಕ್ಕೂ ಕಾರಣದೇವ ಕೃಷ್ಣಾನುಗ್ರಹ ಜಯ ದೈವ ನಿಸರ್ಗಕ್ಕೆ ಕೃಷ್ಣ ನಿಗ್ರಹ ಸೋಲು ದೈತ್ಯ ನಿಸರ್ಗಕ್ಕೆ ಈ ತತ್ವದ ಪ್ರಕಾಶವೇ ಇವೆಡರ ಮರ್ಮ ಭಾರತ ಮುಖದ ಈ ತತ್ವವ ಜಗಕ್ಕೆ ಸಾರಿದಿ ಹೇ ಭಾರತ ವಿಧಾತ ಹರಿ ನಿಲಯದಿಂ ಪರಿಚಿತನ ತಂದು ನೋಡಿ ವೇದವ್ಯಾಸರು ಎಕ್ಕ ದೃಶಿಯಲ್ಲ ಮಹಾಭಾರತದ ಪ್ರವಚನ ನಡೀತಾ ಇತ್ತು ಆವಾಗ ಅವಳು ಧೃತರಾಷ್ಟ್ರ ಮತ್ತು ಗಾಂಧರ್ ವೇದವ್ಯಾಸರು ಒಮ್ಮೆ ಬಂದರು ಅವರು ತಪಸ್ ಮಾಡ್ತಕ್ಕಂಥ ಸ್ಥಳಕ್ಕೆ ನಿಮಗೇನು ಬೇಕು ಅಂತ ಕೇಳಿದರು ಯುದ್ಧದಲ್ಲೇ ಮಡಿದ ಎಲ್ಲವರನ್ನು ನಾವು ಕಾಣಬೇಕು ಅಂತ ಹೇಳಿದಾಗ ವೇದವ್ಯಾಸರ ಸ್ವರ್ಗದಿಂದ ಯುದ್ಧದಲ್ಲೇ ಮಡಿದ ದುರ್ಯೋಧನ ಮೊದಲಾದವರು ಎಲ್ಲವರನ್ನು ತಂದು ತೋರಿಸಿದ್ರಂತೆ ಆಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ವೈಶಂಪಾಯನರ ಜನಮೇಜನಿಗೆ ಪಕ್ ಆವಾಗ ಜನಮೇಜಯ ನನ್ನ ಅಪ್ಪ ವಿಭಾಗವತ ಕೇಳಿ ವೈಕುಂಠಕ್ಕೆ ಹೋಗಿದ್ದಾನೆ ಅವನನ್ನು ತಂದು ತೋರಿಸ್ತೀರ ಅಪರಲೋಕಕ್ಕೋದನ್ನು ತೋರ್ತೀರಲ್ಲ ತೋರಿಸ್ತೀರ ಯಾಕಂದರೆ ರಿಲೋ ರಿಯಲ್ಲೋ ನನಗೆ ಗೊತ್ತಾಗಬೇಕಾಗಿದೆ ಒಂದು ಸ್ವಲ್ಪ ಅವನಿಗೆ ಸಂಶಯ ಬರ್ತದೆ ನೋಡಬೇಕು ಆವಾಗ ಇಲ್ಲ ವೈಕುಂಠದಿಂದ ಹರಿನಿಲಯದಿಂದ ಪರಿಚಿತನ ತಂದು ತೋರಿದ ನೀ ವೈಕುಂಠೇಶ ದಿಟವೆಂದು ಸದ್ವೃಂದಕ್ಕೆ ಅರಿಹಿದೆ ಹರಿನಿಲಯದಿಂದ ಆ ಪರಿಚಿತನ ತಂದು ತೋರಿಸಿದಿಂದಾಗಿ ವೈಕುಂಠದ ಕಷ್ಟಡಿ ವೈಕುಂಠಪತೆಯ ಕಷ್ಟಡಲಿ ಇದ್ದವನನ್ನು ತಂದು ತೋರಿಸ್ಬೇಕಾದ್ರೆ ಕಶ್ಚನ ಋಷಿ ಆದರೆ ಹೇಗೆ ಸಾಧ್ಯ ಹಾಗಾಗಿ ನೀನು ವೈಕುಂಠೇಶ ಅಂತ ದಿಟವೆಂದು ಸಜ್ಜನರಿಗೆ ಅರಿಹಿದೆ ಕೃವಿಯಿಂದ ರಾಜ್ಯವಾಳಿಸಿದ ನೀ ಮಹಾ ಚಮಸನೋ ಸಂಸ್ಕೃತ ಅದು ಮಹಾಚಾಮಸ್ಯ ಪ್ರವೇದಯತೆ ಚಮಸ್ ಅಂದರೆ ಮಹಾ ಚಮತ್ಕಾರ ತುಂಬ ಚಮತ್ಕಾರ ತೋರುವವನು ಪರಮಾತ್ಮ ಅಂತ ಚಮತ್ಕಾರ ತೋರ್ತಕ್ಕಂತಹ ವ್ಯಾಹೃತಿ ಅವನ ಅವನಿಗೆ ಸಂಬಂಧಪಟ್ಟಂಥ ವ್ಯಾಹೃತಿ ವಿದ್ಯೆ ಅಧಿಕಾರಿ ಯಾರು ಅಂದರೆ ಚತುರ್ಮುಖ ಬ್ರಹ್ಮ ಅದಕ್ಕೆ ಮಹಾ ಚಮಸ್ಯ ಅಂತ ಹೇಳ್ತಾ ಇದೆ ಉಪನಿಷತ್ತು ಅಂತಹ ವಿಶಿಷ್ಟವಾದ ಕ್ರಿಮೀಂದ ರಾಜ್ಯ ಬಾಳಿಸಿ ದೊಡ್ಡ ಚಮತ್ಕಾರ ತೋರಿಸಿದವನು ಮಧ್ವಮುಖಿ ತತ್ವದೇಶಿಕನೇ ವಿದ್ಯೇಶ ವಿಠ್ಠಲ ಎನ್ನ ಭವಭಂಗ ಮಾಡಿ ನಿಜದಾಸನಾಗಿಸಿಕೋ ಯುಕುತಿ ಸೂತ್ರದ ಕರ್ತ ಮಧ್ವಮುಖದಿಂದ ತತ್ವ ಉಪದೇಶ ಮಾಡಿದ ನೀನು ನನ್ನ ಭವಭಂಗ ಮಾಡಿ ನಿಜದಾಸನಾಗಿಸಿಕೋ ಯುಗುತಿ ಸೂತ್ರದ ಕರ್ತ ಹೀಗೆ ವೇದವ್ಯಾಸರ ವಿಶೇಷ ಮಹಾಭಾರತದ ಸಾರ ಏನು ಅದನ್ನು ಮಟ್ಟಿಗೆ ಅರ್ಪಣೆ ಮಾಡಿದ್ದೇವೆ ನಮ್ಮ ರಾಮನಾಥ ಆಚಾರ್ಯರು ತುಂಬ ಸರಸ್ವತಿಯ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿ ಮಹಾಭಾರತ ಪ್ರವಚನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪಾಪವನ್ನೆಲ್ಲ ಪರಿಹರಿಸಿ ನಮ್ಮನ್ನು ಪುನೀತಗೊಳಿಸುವಂತಹದ್ದು ಮಹಾಭಾರತ ಅದನ್ನು ಆಚಾರ್ಯ ತಾತ್ವನಿರ್ಣಯದ ಅಧಿಯಲ್ಲಿ ಆ ಪ್ರವಚನ ಆಚಾರ್ಯರ ಎದುರೇ ಇದೆ ಯಾಕಂದರೆ ನ ಇಡೀ ಮಹಾಭಾರತ ಪ್ರತಿಪಾದ್ಯ ಅನಂತಾಸನ ಇದ್ದಾನೆ ಉಪನಾಯಕನಾಗಿರ್ತಕ್ಕಂಥ ಭಾಷ್ಯ ಬರೆದಿರತಕ್ಕಂತಹ ಆಚಾರ್ಯರಿದ್ದಾರೆ ಭೀಮಸ್ವರೂಪರಾದ ಅವರ ಸನ್ನಿಧಾನದಲ್ಲಿ ಇದನ್ನು ಕೇಳುವ ಭಾಗ್ಯ ನಿಮ್ಮದೆಲ್ಲ ದೊಡ್ಡ ಭಾಗ್ಯ ನೀವೆಲ್ಲರೂ ಸೇರಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆಲಿಸ್ತಾ ಇದ್ದೀರಂದರೆ ದೊಡ್ಡ ಪುಣ್ಯ ಇಂತಹ ಕೆಲಸ ಚೆನ್ನಾಗಿ ನಡೆಯಲಿ ರಾಮನಾಥಾಚಾರ್ಯರಿಂದ ವಿಶೇಷ ನಡೆದು ಅದು ಹರಿಗುರುಗಳಿಗೆ ಪ್ರಿಯವಾಗಲಿ ಅದು ಸಮಾಜಕ್ಕೂ ಕೂಡ ಅದು ಜಾಗೃತಿಯನ್ನುಂಟು ಮಾಡಲಿ ನಿಮ್ಮೆಲ್ಲರೂ ಕೂಡ ನಮ್ಮ ರಾಮನಾಥಾಚಾರ್ಯನು ಇದಕ್ಕೋಸ್ಕರ ಅಭಿನಂದಿಸ್ತಾ ದೇವರ ಆಚಾರ್ಯರ ಅನುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲ ವರ್ಗದವರನ್ನು ಈ ಈ ಇದರಲ್ಲಿ ನೀವು ತುಂಬ ಶ್ರದ್ಧೆಯಿಂದ ಆಲಿಸ್ತಾ ಇದ್ದೀರಿ ನಿಮ್ಮನ್ನು ಕೂಡ ಅಭಿನಂದಿಸ್ತಾ ಭಗವಂತ ಆಚಾರ್ಯ ಮಧ್ವರ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣತೆ